ನನ್ನ ನೆನಪಿನಂಗಳದ ಅತ್ಯಂತ ಸುಂದರವಾದಂತಹ ರಂಗೋಲಿಯಾಗಿರುವ ನನ್ನ ಬಾಲ್ಯದ ಒಂದು ಚುಕ್ಕಿಯನ್ನು ಇವತ್ತು ನಿಮ್ಮೊಂದಿಗೆ ಕಥೆಯ ರೂಪದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಕಥೆಯ ಹೆಸರು ಬಾಗಿಲುಗಳು ಬಲಕ್ಕೆ ತೆರೆದುಕೊಳ್ಳುತ್ತವೆ. ಕೃಷ್ಣಕುಂಜ. ಬೇಸಿಗೆ ರಜೆ ಸಂದರ್ಭದಲ್ಲಿ ನನ್ನ ಸೋದರ ಸಂಬಂಧಿಗಳು ಅಂದರೆ ನನ್ನ ಕಸಿನ್ ಬ್ರದರ್ಸ್ ಎಲ್ಲ ಸೇರ್ತಿದ್ದಂತಹ ನನ್ನ ಅಜ್ಜನ ಮನೆಯ ಹೆಸರು. ಈ ಕುಂಜ ಅಂತ ಅಂದರೆ ಸ್ವಲ್ಪವೇ ಸ್ವಲ್ಪ ಭೂಭಾಗದಲ್ಲಿ ಬೆಳೆಯುವಂತಹ ಮರಗಳ ಗುಂಪಂತೆ. ಆ ಹೆಸರಿಗೆ ತಕ್ಕಂತೆ ಐದು ಜನ ಹೆಣ್ಮಕ್ಕಳು ಇಬ್ಬರು ಜನ ಗಂಡ್ಮಕ್ಕಳಿಂದ ಕೂಡಿದಂತಹ ತುಂಬು ಸಂಸಾರದ ಮನೆ ಅದು. ಮನೆಯ ಹೊರಗಡೆ ಅನಂತರಾವ್ ಕುಲಕರ್ಣಿ, ತಹಶೀಲ್ದಾರ್, ಭೂ ನ್ಯಾಯ ಮಂಡಳಿ ವಿಭಾಗ ಅನ್ನೋ ಫಲಕ, ದಪ್ಪ ಹೊಸ್ತಿರು ಚಿಕ್ಕ ಚೌಕಟ್ಟಿನ ಬಾಗಿಲು, ಆ ಬಾಗಿಲಿನ ಮುಂದ್ಗಡೆ ಇರುವ ಗೋಡೆಯಲ್ಲಿ ತೂಗುಬಿಟ್ಟಂತಹ ಗಣಪತಿ ದೇವರ ಫಲಕ. ನೀವು ಆಸ್ತಿಕರಾಗಿರಲಿ ಅಥವಾ ನಾಸ್ತಿಕರಾಗಿರಲಿ, ನೀವು ಮನೆಯನ್ನ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ತಲೆ ತಗ್ಗಿಸಿ ಆ ಗಣಪತಿಯನ್ನ ನಮಸ್ಕಾರ ಮಾಡಿಯೇ ಒಳಗೆ ಬರಬೇಕು. ಆ ಫೋಟೋ ಮೇಲ್ಗಡೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಕೆಂಪು ಅಕ್ಷರದಿಂದ ಬರೆದಂತಹ ಬರಹ, ರೆಡಾಕ್ ಸೈಡಿನ ನೆಲ, ವಿಶ್ರಮಿಸಿಕೊಳ್ಳಿಕ್ಕೆ ಅಂತ ದಿವಾನ, ಅದರ ಪಕ್ಕದಲ್ಲಿ ಆರಾಮ ಕುರ್ಚಿ. ಆರಾಮ ಕುರ್ಚಿ ಅಂದ್ಕೊಳ್ಳಿ ನನಗೆ ನೆನಪಾಗ್ತಿದ್ದದೆ ಅಜ್ಜ ಹೇಳ್ದಿದ್ದಂತಹ ಕಥೆಗಳು. ರಾತ್ರಿ ಹೊತ್ತು ಊಟ ಆದ ನಂತರ ಬಾಯಲ್ಲಿ ಎಲೆ ಅಡಿಕೆಯನ್ನು ಹಾಕೊಂಡು ಶಿಸ್ತಾಗಿ ಬಂದು ಕುಳಿತು ಅವನು ಹೇಳಲಿಕ್ಕೆ ಪ್ರಾರಂಭ ಮಾಡ್ದ ಅಂದ್ರೆ, ನಾವು ಮೊಮ್ಮಕ್ಕಳ ಮುಂದ್ಗಡೆ ಸಾಲಾಗಿ ನಮ್ಮ ಗದ್ದದ ಮೇಲೆ ಕೈಯನ್ನು ಇಟ್ಕೊಂಡು ಮಂತ್ರ ಮುಗ್ಧರಾಗಿ ಅವನು ಹೇಳ್ತಿದ್ದನ್ನ ಕೇಳ್ತಾ ಇದ್ವಿ. ಅದೇನು ಸಂಪ್ರದಾಯನೋ ಅನ್ನುವಂತೆ ಕಥೆಯನ್ನ ಮುಗಿಸ್ಬಿಟ್ಟು ಮಂಕುತಿಮ್ಮನ ಕಗ್ಗವನ್ನ ಹೇಳ್ತಾ ತನ್ನ ಹೊಟ್ಟೆ ಮೇಲೆ ಕೈಯಾಡಿಸ್ಕೊಂಡು ಆವತ್ತಿನ ಕಥೆಯನ್ನ ಮುಗಿಸ್ತಿದ್ದುದು ಪರಿಪಾಠ ಆಗಿತ್ತು. ನನಗೆ ಆ ಮಂಕುತಿಮ್ಮನ ಕಗ್ಗದ ಯಾವುದೇ ಒಂದು ಶಬ್ದ ಅರ್ಥ ಆಗದಿದ್ರೂ ಕೊನೆಯಲ್ಲಿ ಬರ್ತಿದ್ದಂತಹ ಆ ಮಂಕುತಿಮ್ಮ ಅನ್ನೋ ಶಬ್ದವನ್ನ ಅವರ ಜೊತೆ ಜೋರಾಗಿ ಹೇಳಿ ನಕ್ಕು ಆ ದಿನವನ್ನ ಎಂಡ್ ಮಾಡ್ತಾ ಇದ್ವಿ. ಆ ಕೋಣೆಯನ್ನ ದಾಟಿ ಹೋದ್ರೆ ಮುಂದಿನ ಕೋಣೆ. ಆ ಕೋಣೆಯ ಎಡಭಾಗದಲ್ಲಿ ಅಡಿಗೆ ಮನೆ, ಬಲಭಾಗದಲ್ಲಿ ಮರದಿಂದ ಮಾಡಿದಂತಹ ಕಟ್ಟಿಗೆ ಮೆಟ್ಟಿಲಿನ ಏಣಿ. ಅದನ್ನ ಹತ್ತಿ ಹೋದ್ರೆ ಸಿಗ್ತಿದ್ದದ್ದೇ ಅಜ್ಜನ ಕಾರ್ಯಾಲಯ. ಆ ಕಾರ್ಯಾಲಯ ಆದ್ರೂ ಹೇಗಿತ್ತಂತೀರಾ? ಮರದ ಫಲಕಗಳಿಂದ ಮಾಡಿದಂತಹ ಒಂದು ಕಪಾಟು, ಅದರಲ್ಲಿ ಶಿಸ್ತಾಗಿ ಜೋಡಿಸಿದ್ದಂತಹ ಅಜ್ಜನ ಪುಸ್ತಕಗಳು, ಮೊದಲನೇ ಸಾಲಿನಲ್ಲಿ ರಾಮಾಯಣ, ಮಹಾಭಾರತ, ಮಂಕುತಿಮ್ಮನ ಕಗ್ಗ, ವಚನ ಸಾಹಿತ್ಯ ಇವೇ ಮೊದಲಾದಂತಹ ಕನ್ನಡ ಗ್ರಂಥಗಳು, ಎರಡನೇ ಸಾಲಿನಲ್ಲಿ ಗುಲ್ಜಾರ್ ಇವೇ ಮೊದಲಾದವರ ಹಿಂದಿ ಗ್ರಂಥಗಳು, ಹಾಗೂ ಕೊನೆಯ ಸಾಲಿನಲ್ಲಿ ಇಂಗ್ಲಿಷಿನ ಕೀಟ್ಸ್, ಶೇಕ್ಸ್ಪಿಯರ್ ಇವೇರೇ ಮೊದಲಾದಂತಹ ಗ್ರಂಥಗಳಿರ್ತಿದ್ವು. ಅದ್ರ ಪಕ್ಕದಲ್ಲಿ ಗೋಡೆಗೆ ಹೊಂದ್ಕೊಂಡ್ಬಿಟ್ಟು ಮತ್ತೊಂದು ಕಪಾಟು. ಆ ಕಪಾಟಿನಲ್ಲಿ ಬಹುಶಃ ಭೂ ನ್ಯಾಯ ಮಂಡಳಿಗೆ ಸಂಬಂಧಿಸಿದಂತಹ ಕೆಲವು ದಾಖಲೆಗಳು, ಕೆಲವು ಪುಸ್ತಕಗಳು ಇರ್ತಿದ್ವು. ಅದು ಯಾವಾಗೂ ಬೀಗ ಹಾಕೊಂಡಿರ್ತಿತ್ತು. ಆ ಬೀಗದ ಕೈ ಯಾವತ್ತೂ ಅಜ್ಜನ ಜನಿವಾರದಲ್ಲಿ ಜೊತಾಡ್ದಿರ್ತಿತ್ತು. ಅದೇನೋ ಅದರದೇ ಸ್ವತ್ತು ಅನ್ನೋ ತರ ಇರ್ತಿತ್ತು. ಅಡಿಗೆ ಮನೆಗೆ ಬರೋಣ. ಅಡಿಗೆ ಮನೆ ಅಂತಂದ್ರೆ ಆಗಿನ ಕಾಲದ ಅಡಿಗೆ ಕಟ್ಟೆ. ಅದ್ರ ಮೇಲ್ಗಡೆ ಅನ್ನಪೂರ್ಣೆ, ಸದಾಪೂರ್ಣೆ ಅಂತ ಸುಂದರವಾದಂತಹ ಅಕ್ಷರದಲ್ಲಿ ಬರೆದಂತಹ ಶ್ಲೋಕ, ಅದ್ರ ಮೇಲ್ಗಡೆ ಗಾಳಿ ಬೆಳಕು ಬರಲಿ ಅಂತ ಮಾಡಿದಂತಹ ಕಿಟಕಿ. ಆ ಕಿಟಕಿ ಬಗ್ಗೆ ಹೇಳಲೇಬೇಕು. ಆ ಕಿಟಕಿ ಹೇಗಿತ್ತಂದ್ರೆ, ಅದರ ಎಡಭಾಗದ ಬಾಗಿಲು ಹೊರಗಡೆ ತೆರೀತಾ ಇತ್ತು, ಬಲಭಾಗದ ಬಾಗಿಲು ಒಳಗೆ ತೆರೀತಾ ಇತ್ತು. ಅದೊಂಥರ ವಿಚಿತ್ರವಾದಂತಹ ಕಿಟಕಿ. ಅದು ಅಜ್ಜ ಹಾಗೆ ಹೇಳಿ ಮಾಡಿಸಿದ್ನೋ ಅಥವಾ ಅದು ಬಡಗಿ ಅಚಾತುರ್ಯದಿಂದ ಆಗಿದೋ ಗೊತ್ತಿಲ್ಲ. ಆ ಎರಡೂ ಬಾಗಿಲುಗಳು ಒಂದು ಒಳಗೆ ಒಂದು ಹೊರಗೆ ತೆಗೀತಿತ್ತು, ಮತ್ತೆ ಆ ಎರಡೂ ಬಾಗಿಲುಗಳು ಬಲಕ್ಕೆ ತೆರೆದುಕೊಳ್ತಿದ್ವು. ಸಂಸಾರ ಬೆಳೀತಾ ಹೋಯ್ತು, ಪ್ರಮೋಷನ್ ಸಿಗ್ತಾ ಹೋಯ್ತು, ಕೋಣೆಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಯ್ತು. ಅದಕ್ಕೆ ಅಂತಾನೆ ಅಜ್ಜ ಪಕ್ಕದಲ್ಲಿ ಮೂರು ಹೊಸ ಕೋಣೆಗಳನ್ನು ನಿರ್ಮಿಸಿದ್ದ. ಅದು ಒಂಥರ ಮಾಡರ್ನ್ ಫ್ಲೋರಿಂಗ್, ಕಾಂಕ್ರೀಟ್ ರೂಫಿಂಗ್. ಪ್ರಮೋಷನ್ ಸಿಕ್ಕಿದ ನಂತರ ಆಗಿದ್ದಲ್ವೇ, ಅದೊಂಥರ ಈ ಇನ್ಸ್ಟಾಗ್ರಾಮ್ ಅಲ್ಲಿ ತೋರಿಸ್ತಾರಲ್ಲ, ಈ ಬಿಫೋರ್ ಆಫ್ಟರ್ ಅನ್ನೋ ತರ. ಸೊ ಬಿಫೋರ್ ಪ್ರಮೋಷನ್, ಆಫ್ಟರ್ ಪ್ರಮೋಷನ್ ಅನ್ನೋ ತರ ಕಾಣ್ತಿದ್ವು ಆ ಎರಡು ಮನೆಗಳು. ಅಜ್ಜನ ಹತ್ತು ಹಲವಾರು ಹವ್ಯಾಸಗಳಲ್ಲಿ ಸಾಹಿತ್ಯದ ಚರ್ಚೆನೂ ಒಂದು. ಪ್ರತಿ ರವಿವಾರ ಸಂಜೆ ಸರಿಸುಮಾರು ಒಂದು 5:30-6 ಗಂಟೆಗೆ ತನ್ನ ಎಲ್ಲ ಗೆಳೆಯರನ್ನ, ನಿವೃತ್ತರಾದಂತಹ ಗೆಳೆಯರನ್ನ ಸೇರಿಸಿಕೊಂಡು ನನ್ನ ಅಜ್ಜಿ ಪ್ರೀತಿಯಿಂದ ಬೆಳೆಸಿದಂತಹ ಅಡಿಗೆ ಮನೆ ಮುಂದಿರುವಂತಹ ಕೈ ತೋಟದಲ್ಲಿ ಅವರೆಲ್ಲ ಕುಳಿತುಕೊಂಡ್ಬಿಟ್ಟು ಚರ್ಚೆಗಳನ್ನ ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ಕರೆದ ತಿಂಡಿ ತಿನಿಸುಗಳನ್ನ ಮಾಡುವಂತಹ ಜವಾಬ್ದಾರಿ ನಮ್ಮ ಅಜ್ಜಿದು. ಮತ್ತೆ ನಮ್ಗೆಲ್ಲ ಸ್ಟ್ರಿಕ್ಟ್ ಆಗಿ ಒಂದು ಆದೇಶ ಹೊರಡಿಸಿರ್ತಿದ್ರು, ಏನಂದ್ರೆ ಆ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳು ಯಾರು ಅವ್ರ ಸುತ್ತಲೂ ಓಡಾಡಬಾರ್ದು. ಸರಿ, ನಾವು ಆ ಸಂದರ್ಭದಲ್ಲಿ ರೂಫ್ ಟಾಪ್ ಮೇಲ್ಗಡೆ ಆಟ ಆಡ್ತಾ ಕೂತ್ಕೊಂಡಿರ್ತಿದ್ವಿ. ಸೊ ಬೆಳಗಾವಿಯಲ್ಲಿ ಏನಾಗುತ್ತಂದ್ರೆ, ಬೇಸಿಗೆ ಕಾಲದ ಕೊನೆಯ ದಿನಗಳಲ್ಲಿ ಅಡ್ಮಳೆ ಆಗುತ್ತಲ್ಲ, ಅದರಲ್ಲಿ ಆಲಿಕಲ್ಲಿನ ಮಳೆಗಳಾಗುತ್ತೆ. ಆಲಿಕಲ್ಲಿನ ಮಳೆಗಳು ಅಂದ್ರೆ ಮಳೆಯ ಹನಿಗಳ ಜೊತೆ ಮಂಜುಗಡ್ಡೆ ಕೆಲವು ಪೀಸ್ಗಳು ಬೀಳ್ತವೆ. ಅದೇನಾದ್ರೂ ತಲೆ ಮೇಲೆ ಕೂದಲಿಲ್ದಿರುವಂತಹ ಬೋಳು ತಲೆಯವರ ಮೇಲೆ ಬಿದ್ರೆ ಅವರಿಗೊಂಥರ ಪ್ರಾಣ ಹೋದಂತಹ ಅನುಭವ. ಅದೇ ಚಿಕ್ಕ ಮಕ್ಕಳು ಇನ್ನೇನು ಮಳೆ ನಿಲ್ತಿದೆ ಅನ್ನೋ ಸಂದರ್ಭದಲ್ಲಿ ತಲೆ ಮೇಲೆ ಕ್ಯಾಪ್ ಹಾಕೊಂಡು ಕೈಯಲ್ಲಿ ಒಂದು ಚಿಕ್ಕ ಬಟ್ಟಲ ಇಟ್ಕೊಂಡು ಬಿದ್ದಿರುವಂತಹ ಎಲ್ಲ ಆಲಿಕಲ್ಲುಗಳನ್ನು ನಾವು ಹೆಕ್ತಾ ಇದ್ವಿ. ಸೊ ಅದೊಂಥರ ಸ್ಪರ್ಧೆ ತರ, ಯಾರ ಬಟ್ಟಲಲ್ಲಿ ಕೊನೆಯಲ್ಲಿ ಜಾಸ್ತಿ ಆಲಿಕಲ್ಲುಗಳಿರ್ತವೋ ಅವರೊಂಥರ ವಿನ್ನರ್. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಆಲಿಕಲ್ಲು ಮಳೆ ಚಿಕ್ಕ ಮಕ್ಕಳಿಗೆ ಆಟ, ಬೊಕ್ಕ ತಲೆಯವರಿಗೆ ಪ್ರಾಣ ಸಂಕಟ. ಇದೇ ತರ ಇನ್ನೇನು ಬೇಸಿಗೆ ರಜೆ ಮುಗಿಲಿಕ್ಕೆ ಬಂದಿತ್ತು, ಒಂದೆರಡು ಅಡ್ಮಳೆಗಳು ಆಗಿದ್ವು. ಸೊ ನಾವೆಲ್ಲ
ಅವತ್ತು ರವಿವಾರದ ಸಂಜೆ ಕೆಳಗಡೆ ಅಜ್ಜ ತನ್ನ ಸ್ನೇಹಿತರ ಜೊತೆ ಸಾಹಿತ್ಯದ ಚರ್ಚೆ ನಡೆಸ್ತಾ ಇದ್ದ. ಆ ಸಂದರ್ಭದಲ್ಲಿ ಅವರಿಗೋಸ್ಕರ ಅಂತ ಕರೆದು ತಿಂಡಿ ತಿನಿಸುಗಳು ತಯಾರಾಗ್ತಿದ್ವು ಅಡುಗೆ ಮನೆಯಲ್ಲಿ. ಅದಕ್ಕೋಸ್ಕರ ಅಂತಾನೆ ಅಡುಗೆ ಮನೆಯ ಎರಡು ಬಾಗಿಲುಗಳು ತೆರೆದುಕೊಂಡಿದ್ವು. ನಾವೆಲ್ಲ ಚಿಕ್ಕ ಮಕ್ಕಳು ಇಲ್ಲಿ ರೂಫ್ ಟಾಪ್ ಮೇಲ್ಗಡೆ, ಮೂರು ಕೋಣೆಯ ರೂಫ್ ಟಾಪ್ ಮೇಲ್ಗಡೆ ಆಟ ಆಡ್ತಾ ಕುಳಿತುಕೊಂಡಿದ್ವಿ. ನಾನು ನನ್ನಷ್ಟೇ ಎತ್ತರ ಇರುವಂತಹ ಬ್ಯಾಟ್ ಅನ್ನ ಹಿಡ್ಕೊಂಡು ಅಣ್ಣ ಮಾಡ್ತಿದ್ದಂತಹ ಬೌಲಿಂಗ್ ದಾಳಿಯನ್ನ ಎದುರಿಸಬೇಕು ಅಂತ ಹೇಳಿ ನನ್ನ ಶಕ್ತಿಯನ್ನ ಮೀರಿ ಪ್ರಯತ್ನವನ್ನ ಪಡ್ತಾ ಇದ್ದೆ. ಇದೇ ರೀತಿ ಆಟ ಸಾಕ್ತಾ ಇತ್ತು. ನಾನು ಒಮ್ಮೆಲೆ ಬ್ಯಾಟ್ ಅನ್ನ ಕೆಳಗಿಟ್ಟು ಕೆಳಗೆ ಹೊರಟೆ. ಅಣ್ಣ ಕೇಳಿದೆ, ಏ ಎಲ್ಲಿ ಹೊಂಟಿ ಅಂದ. ನಾನು ನನ್ನ ಕಿರುಬೆರಳನ್ನ ಮೀರ್ ಮಾಡಿ ತೋರಿಸ್ದೆ. ಅಣ್ಣ ಅಂದ, ಏ ಅಜ್ಜಿ ಕೆಳಗೆ ಹೋಗ್ಬಾರ್ದಂದಾರ, ನೀ ಆಟ ಆಡು ಅಂದ. ಸರಿ, ಆಟ ಮುಂದುವರಿತು. ಇನ್ನೇ ನನಗೆ ಒತ್ತಡ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸಂದರ್ಭದಲ್ಲಿ ನಾ ಹೋಗಿ ನಮ್ಮ ಅಣ್ಣನಿಗೆ ಹೇಳ್ದೆ ಈ ತರ ಅಂತ ಹೇಳಿ. ಅವನು ಒಂದ್ ನಿಮಿಷ ವಿಚಾರ ಮಾಡಿ ತನ್ನ ಬುದ್ಧಿಶಕ್ತಿ, ತನ್ನ ಭುಜಬಲದ ಪರಾಕ್ರಮ ಎರಡನ್ನೂ ತೋರಿಸುವಂತಹ ಒಂದು ಉಪಾಯವನ್ನ ಸೂಚಿಸ್ದ. ನಾನು ಹಿಂಗೆ ಇಲ್ಲೇ ಎತ್ತಿ ಹಿಡಿತೀನಿ, ನೀ ಇಲ್ಲಿಂದ ಹಾರಿಸು ಅಂದ. ಸರಿ, ಎತ್ತಿ ಹಿಡ್ದ. ನಾ ಚಿಮ್ಮಿಸಿದಂತಹ ಕಾರಂಜಿ ದುರದೃಷ್ಟವಶಾತ್ ತೆಗೆದಿದ್ದಂತಹ ಹೊರಗಡೆ ತೆಗೆದಿದ್ದಂತಹ ಅಡುಗೆ ಮನೆ ಕಿಟಕಿ ಬಾಗಿಲಿತ್ತಲ್ಲ, ದಪ್ಪ ಅಂಚಿನ ಮೇಲ್ಗಡೆ ಹೋಗಿ ಬಿದ್ದು ಅಲ್ಲಿ ಕೆಳಗಡೆ ಕುಳಿತಿದ್ದಂತಹ ನಮ್ಮ ಅಜ್ಜನ ಸ್ನೇಹಿತರ ಮೇಲ್ಗಡೆ ಎಲ್ಲ ಈ ತರ ಪ್ರೋಕ್ಷಣೆ ಆಗ್ಬಿಡ್ತು. ಅದರಲ್ಲಿ ಅಜ್ಜನ ಒಬ್ಬ ಸ್ನೇಹಿತ, ಓ ಮಳೆ ಬಂತು ಮಳೆ ಬಂತು ಅಂತ ಹೇಳಿ ಎತ್ತು ದಡ ದಡ ದೌಡಾಯಿಸ್ಬಿಟ್ಟ. ಆ ಮಳೆ ಬಂದಿದೆ ಅನ್ನೋ ಕಾರಣಕ್ಕೆ ಅಜ್ಜ ತನ್ನ ಎರಡು ಪುಸ್ತಕಗಳನ್ನ, ಚರ್ಚೆಗೆ ತಂದಿದ್ದಂಥ ಪುಸ್ತಕಗಳನ್ನ ಎದೆಗೆ ಮುಚ್ಕೊಂಡು ಮನೆ ಒಳಗಡೆ ಹೊರಟ. ನಮ್ಮ ಬೊಕ್ಕ ತಲೆಯ DC ಸಾಹೇಬ್ರಿದಾರಲ್ಲ, ಅವರು ತಮ್ಮ ತಲೆಯನ್ನ ಯಾಲಿಕಳ್ಳು ಮಳೆ ಬಂದಿದ್ರೆ ಉಳಿಸ್ಕೊಳ್ಬೇಕು ಅಂತ ಎದ್ದು ಓಡೋ ಭರದಲ್ಲಿ ಆ ಧೋತ್ರವನ್ನ ತನ್ನ ಹೆಬ್ಬೆರಳಿಗೆ ಸಿಕ್ಕಿಸಿಕೊಂಡು ಅಜ್ಜಿಯ ಮಾಡಿದ ಕೈದೋಟದಲ್ಲಿ ಧೊಪ್ಪ ಅಂತ ಸಷ್ಟಾಂಗ ನಮಸ್ಕಾರವನ್ನ ಮಾಡಿಬಿಟ್ರು. ಇದ ಧೊಪ್ಪ ಅನ್ನೋ ಶಬ್ದವನ್ನ ಕೇಳದಂತೆ ನನ್ನ ಆಡ್ತಿದ್ದಂತ ಉಳಿದ ಕಸಿನ್ ಬ್ರದರ್ಸ್ ಪಕ್ಕ ಬಂದು ನಿಂತ್ಕೊಂಡ್ಬಿಟ್ರು. ಇದನ್ನ ಗಮನಿಸಿ ಅಜ್ಜ ಪುಸ್ತಕಗಳನ್ನು ಒಳಗಿಟ್ಟು ತನ್ನ ಗೂಟಕ್ಕೆ ತೂಗು ಹಾಕಿದಂತ ಛತ್ರಿಯನ್ನ ಎತ್ಕೊಂಡು ಹೊರಗೆ ಓಡಿ ಬಂದ. ಅವರನ್ನ ಹಿಡಿದು ಎದ್ದು ನಿಲ್ಲಿಸಿದ. ಅಷ್ಟೊತ್ತಿಗೆ ನನ್ನ ಧಾರೆ ಮುಗಿದು ಬಿಟ್ಟಿತ್ತು. ಅವನು ಮಳೆ ನಿಂತಿದೆ ಅಂತ ಛತ್ರಿಯನ್ನ ಹಿಂಗೆ ಕೆಳಗಲಿಸಿ ಒಂದ್ಸಲ ಮೇಲ್ ನೋಡ್ದ. ಅಜ್ಜ, ನನ್ನ ಅಣ್ಣ ನನ್ನ ಇನ್ನು ಹಿಂಗೆ ಹಿಡ್ಕೊಂಡು ನಿಂತಿದ್ದಾನೆ, ನನ್ನ ಉಳಿದ ಕಸಿನ್ ಬ್ರದರ್ಸ್ ಗಳು ನನ್ನ ಪಕ್ಕದಲ್ಲೇ ನಿಂತಿದ್ದಾರೆ. ಅದೊಂಥರ ಪೂರ್ವ ನಿಯೋಜಿತ ದುಷ್ಕೃತ್ಯ, ಪ್ರೀ ಪ್ಲಾನ್ಡ್ ಕ್ರೈಮ್ ಅನ್ನೋ ತರ ಕಾಣ್ತಾ ಇತ್ತು. ಸ್ವಲ್ಪ ಹೊತ್ತಿನಲ್ಲಿ DC ಸಾಹೇಬ್ರು ಎದ್ದು ತಮ್ಮನ್ನು ತಾವು ಸಾವರಿಸ್ಕೊಳ್ತಾ ಇದ್ದಾರೆ. ನನ್ನ ಅಮ್ಮನ ತಮ್ಮ ಅಂದ್ರೆ ನನ್ನ ಸೋದರ ಮಾವ ಅವರ ಸ್ನಾನಕ್ಕೆ ಅಂತ ಹೇಳ್ಬಿಟ್ಟು ಹಂಡೆ ಒಲೆನ ಕಾಯಿಸ್ಲಿಕ್ಕೆ ಹೋದ. ನನ್ನ ಅಮ್ಮ ಮತ್ತೆ ನನ್ನ ಚಿಕ್ಕ ಮಂದಿರಿ ಎಲ್ಲರೂ ಓಡ್ ಬಂದರು ರೂಫ್ ಮೇಲ್ಗಡೆ, ತಮ್ಮ ತಮ್ಮ ಮಕ್ಕಳನ್ನ ಮೂಲೆದ ಹಾಕೊಂಡು ಹೊಡೆಯಲಿಕ್ಕೆ ಪ್ರಾರಂಭಿಸಿದ್ರು. ಆ DC ಸಾಹೇಬ್ರು ಸ್ನಾನ ಮಾಡಿ ಅಜ್ಜನ ಹೊಸ ಪಂಜೆ ಮತ್ತು ಶರ್ಟ್ ಅನ್ನು ಹಾಕೊಂಡು ಹೊರಡೋ ತನಕನು ನನ್ನ ಅಮ್ಮ ಮತ್ತು ಚಿಕ್ಕಮ್ಮಂದರಿಂದ ಇನ್ಸ್ಟಾಲ್ಮೆಂಟ್ ಗಳಲ್ಲಿ ಬೈಗಳು ಹೊಡೆತಗಳನ್ನ ನಾವು ತಿಂತಾನೇ ಇದ್ವಿ. ಎತ್ ಹಿಡ್ದಿದ್ ನನ್ನಣ್ಣ, ಕಾರಂಜಿ ಹಾರಿಸಿದ್ ನಾನು, ಆದ್ರೆ ನನ್ನ ಉಳಿದ ಕಸಿನ್ಸ್ ಯಾಕೆ ಅವತ್ತು ಹೊಡೆತ ತಿಂದ್ರು ಅನ್ನೋ ಪ್ರಶ್ನೆಗೆ ನನಗೆ ಇನ್ನೂ ತನಕನೂ ಉತ್ತರ ಸಿಕ್ಕಿಲ್ಲ. ಆ ಘಟನೆ ನಡೆದ 22 ವರ್ಷಗಳೇ ಆಗ್ಬಿಟ್ಟಿವೆ. ಕೊನೆಯ ಬಾರಿ ಅಜ್ಜ ತನ್ನ ಕಥೆಯನ್ನ ಹೇಳಿದ್ದು ಬಹುಶಃ 2004 ಅನ್ಸುತ್ತೆ. ತನ್ನ ಕೊನೆಯ ಕಥೆಯನ್ನ ಹೇಳಿ, ಕೊನೆಯ ಬಾರಿ ತನ್ನ ಡೊಳ್ಳು ಹೊಟ್ಟೆ ಮೇಲೆ ಕೈಯಾಡಿಸ್ಕೊಳ್ತಾ ಅದೇ ಕಗ್ಗವನ್ನ ಹೇಳಿ ಭೂಮಿಯ ಮೇಲೆ ತನ್ನ ಪಾತ್ರವನ್ನು ಮುಗಿಸಿ ತನ್ನ ಪ್ರಾಣವಾಯುವನ್ನ ತನ್ನ ವಾಯು ಜೀವೋತ್ತಮನಲ್ಲಿ ಲೀನ ಮಾಡಿಬಿಟ್ಟಿದ್ದ. ಫೋನ್ ಬಂದಿತ್ತು. ಅಜ್ಜಿ ಆ ಮೇಲ್ಗಡೆ ಇರೋ ಕೋಣೆಯನ್ನು ಸ್ವಚ್ಛ ಮಾಡ್ತಾ ಇಳಿದು ಹೋಗೋ ಸಂದರ್ಭದಲ್ಲಿ, ಆ ಕಟ್ಟಿಗೆ ಮೆಟ್ಟಲನ್ನ ಇಳಿಯೋ ಸಂದರ್ಭದಲ್ಲಿ ಕಾಲು ಜಾರಿ ಬಿದ್ದು ತನ್ನ ಮೂಳೆಯನ್ನ ಮುರಿದುಕೊಂಡಿದ್ಲು. ಶಸ್ತ್ರಚಿಕಿತ್ಸೆ ಮಾಡ್ಬೇಕಂತ ಹೇಳಿದ್ರಂತೆ. ಮತ್ತೆ ನಾವೆಲ್ಲ ಒಟ್ಟಾಗಿ ಸೇರಿದ್ವಿ ಈ ಒಂದು 4 ಅದೇ ಅಜ್ಜಿ ಮಾಡಿದಂತಹ ಹೂದೋಟದಲ್ಲೇ ಕುಳಿತುಕೊಂಡಿದ್ವಿ. ಇವತ್ತು ನನ್ನ ಅಣ್ಣನ ಮಕ್ಕಳು ಆ ರೂಫ್ ಟಾಪ್ ಮೇಲ್ಗಡೆ ಆಟ ಆಡ್ತಾ ಇದ್ರು. ಅದೃಷ್ಟವಶಾತ್ ಈ ಬಾರಿ ಮಳೆನೂ ಆಗಿರಲಿಲ್ಲ, ಯಾರು ಕಾರಂಜಿನೂ ಹರಿಸಿರ್ಲಿಲ್ಲ. ಎಷ್ಟೋ ದಿವಸದ ನಂತರ ಮತ್ತೆ ಅಜ್ಜನ ಕೋಣೆಗೆ ಹೋಗಿದ್ದೆ. ಅಲ್ಲಿ ಮೊದಲಿನ ಥರನೇ ಪುಸ್ತಕಗಳನ್ನು ಜೋಡಿಸಿಟ್ಟಿದ್ರು. ಮೊದಲಿನಂತೆ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಟಿದ್ದಂತಹ ಕೋಣೆ, ಅಲ್ಲಿ ಅವನು ಕೆಲಸ ಮಾಡ್ತಿದ್ದಂತಹ ಸಾಗುವಾನಿ ಮರದ ಟೇಬಲ್, ಆಗಿನ ಕಾಲದ ವಿನ್ಯಾಸದ ಕುರ್ಚಿಗಳೆಲ್ಲವೂ ಹಾಗೇ ಇದ್ವು. ಅಜ್ಜ ಹೋಗಿ ಸುಮಾರು 15 ವರ್ಷ ಆದರೂ ಅಜ್ಜಿ ಆ ಕೋಣೆಯನ್ನ ಅದೇ ತರ ಇಡ್ಲಿಕ್ಕೆ ಮಾಡ್ತಿದ್ದಂತಹ ಪ್ರಯತ್ನಗಳು ಎದ್ದು ಕಾಣ್ತಾ ಇದ್ವು. ಹೋಗಿ ಆ ಮಂಕುತಿಮ್ಮನ ಪುಸ್ತಕನ ಎತ್ಕೊಂಡೆ. ಆ 2 ಪೇಜಿನ ಕೊನೆ ಹಾಳೆಯಲ್ಲಿ 4 ಸಾಲುಗಳನ್ನ ಅಜ್ಜ ಬರೆದಿದ್ದ. ಹೊಟ್ಟೆ ರಾಯನ ನಿತ್ಯ ದಟ್ಟಹಾಸವು ಬಾಳು, ದೃಷ್ಟಧಣಿ ಯೋಳಿಗಕ್ಕೆ ಸೊಟ್ಟು ಮೈ ಬಾಗು, ಹಿಟ್ಟಿಗಗಲಿದ ಬಾಯಿ
ಬಟ್ಟೆಗೊಡ್ಡಿದ ಕೈ ಇಷ್ಟೇ ನಮ್ಮೆಲ್ಲರ ಕಥೆ ಮಂಕುತಿಮ್ಮ. ಇದೇ ಕಗ್ಗನ ನೀನು ಪ್ರತಿದಿನ ಹೇಳ್ತಿದ್ಯಾ ಅಜ್ಜ ಅಂತ ಕೇಳೋಕೆ ಇವತ್ತು ಅಜ್ಜ ನಮ್ಮ ಜೊತೆ ಇಲ್ಲ. ಬಹುಶಃ ಯಾರು ಬಿದ್ದಿದ್ರಿಂದ ನಾವು ಅವತ್ತು ಹೊಡೆತ ತಿಂದಿದ್ವು ಆ ಡಿ ಸಿ ಸಾಹೇಬರು ಇರಲಿಕ್ಕಿಲ್ಲ. ಇವತ್ತಿಗೂ ಮನೆ ಹೊರಗಡೆ ಅಜ್ಜನ ಹೆಸರಿನ ಫಲಕ ಇದೆ, ಅವನ ಕೆಲವು ಪುಸ್ತಕಗಳಿವೆ, ಅವನು ಬಿಟ್ಟೋದಂತಹ ನೆನಪುಗಳಿವೆ. ಇವತ್ತಿಗೂ ಆ ಅಡುಗೆ ಮನೆಯ ಬಾಗಿಲು ಬಲಕ್ಕೆ ತೆರೆದುಕೊಳ್ಳುತ್ತದೆ. ಧನ್ಯವಾದ.